हलो स्नितर निम्मेल्लरिगू मत्ते स्वागत निम्म अक्वेरियम चानल केस अक्वेरियम इवत्तु नानु निमगे तोर्स्तीनि नंतर याव टैंक्स इदे याव मीनुगळिद्दवे अदर बग्गे एल्ल डीटेल्स हेळ्तीनि एष्टु तिंगळ आयितु तगोंडु मत्ते अदक्के एनु आहार कोड्तीनि मत्ते नेक्स्ट प्लानिंग एनु बर्ता इदे नम्म चानल अल्लि अंत इवत्तु निमगे डीटेल्स आगि हेळ्तीनि इल्लिंद स्टार्ट माडोण नोडबहुदु इल्लि नंतर सिल्वर अरोन इदे ई सिल्वर अरोन बंदु नानु तगोंडु अप्रोक्सिमेट्लि 6 तिंगळ आयितु ईद तिंग आर तिंग आयु नान तक सवि एंटूर रूपये तक आव बंद आर इंच इंचन इवग दौडदे नोड़बू हनर् इंच जास्तिया सिल्वर आरोन टैंक सैज बंदी हईट बंद इपत् इंचसु मत विड बंद अगल बरतल अब अगल बंद वन इत आल टैंक चिखदे ना टैंक आलरे आर्डर को मत ईदी टैंक बरतें अदरलती शिफ्टू एल टैंकसन शिफ्टी अद बे डीटेल अपडेट वीडियो मातनी सद्य के ना ऐन अभी तोर्ताी नोड़बू टी एट अंत लाइट है कलर चेंजस्कबू स्विच को ಇಲ್ಲಿ ನೋಡಿ ಇದು ಬಂದು ಸ್ವಲ್ಪ ನೀಲಿ ಕಲರ್ ಬಂತು ಈ ಬಂದು ಸ್ವಲ್ಪ ಪಿಂಕ್ ಕಲರ್ ಬಂತು ಇದರಲ್ಲಿ ಮೂರು ವೆರೈಟಿ ಆದ ಕಲರ್ಸ್ ಬರುತ್ತೆ ಇದು ನಾನು ತಗೊಂಡಿದ್ದು 650 ರೂಪಾಯಿಗೆ ತಗೊಂಡಿದ್ದು T8 ಅಂತ ಸನ್ಸನ್ದು ಇದರಲ್ಲಿ ಇರೋದು 380 ಸ್ಪಾಂಜ್ ಫಿಲ್ಟರ್ ಈ ಫಿಲ್ಟರ್ ನಾನು ಯೂಸ್ ಮಾಡ್ತಾ ಇದೀನಿ ಯಾವಾಗಲೂ ಅದರಲ್ಲಿ ಆಕ್ಸಿಜನ್ ಕೂಡ ಸಿಗುತ್ತೆ ಆಕ್ಸಿಜನ್ ಗೆ ಸೆಪರೇಟ್ ಆಗಿ ನಾನು ಒಂದು ಮೋಟರ್ ಫಿಟ್ ಮಾಡಿದೀನಿ ಮತ್ತೆ 200 ವ್ಯಾಟ್ಸ್ ನ ಒಂದು ಹೀಟರ್ ಇದೆ मूर एसेसरी स्पॉन्ज फिल्टर 380 सनसन मत सनसन T8 लाइट वो मत बंद 200 वैट्स हीटर ये 3 फीट टैंक आयतु मत ना नेक्स्ट गप्पी मीनू गप्पी मीन स्टोरी ऐन ना तक बंद आलरे वो वर्ष ऐनू आगता है नान तक सेटअप वर्ष हिंदे आव 20 मीनू तक बंदू यह 20 200 जास्त आगे इन नान फ्रेंड्स के रिलेटिव हलवर मीन नान कोबिटीनवे और तक कौडबू इू प्रति 40 दस के सल ब्रीड मिड़ता मकलन को मटे को डैरेक्ट बेबीसन को जनरेशन जास्ति बेदी बेड़ता होते इतना 500 रूपये सेटअप अदू कूड़ा ना वीडियो अपलोड ना चानल 500 रूपये सेटअप नानी प्लांट्स सीरी ಇದರಲ್ಲಿ ಇದು ನೋಡಬಹುದು ಸ್ವಾಟ್ ಫಂಡ್ ಪ್ಲಾಂಟ್ಸ್ ಇದೆ ಇದಕ್ಕೆ CO2 ಆಕ್ಸಿಜನ್ ಸಪ್ಲೈ ಇದಾರೆ ಏನು ತಬೇಕಾಗಲ್ಲ ಹಾಗೆ ಇದು ಗ್ರೋ ಆಗುತ್ತೆ ಇಲ್ಲಿ ಬಂದು ಅನುಬಿಯಸ್ ಪ್ಲಾಂಟ್ಸ್ ಇದೆ ಹಿಂದ್ಗಡೆ ಇರೋದು ಬಕುಪಾ ಪ್ಲಾಂಟ್ಸ್ ಮೂರು ಪ್ಲಾಂಟ್ಸ್ ಇದೆ ಬಕುಪಾ ಅನುಬಿಯಸ್ ಮತ್ತೆ ಸ್ವಾಟ್ ಫಂಡ್ ಮೂರು ಟೆಸ್ಟ್ ಪ್ಲಾಂಟ್ಸ್ ಇದೆ ಇಲ್ಲಿ ಬಂದು ಒಂದು ಫಿಲ್ಟರ್ ಹಾಕಿದ್ದೀನಿ ಈಗ ಸದ್ಯಕ್ಕೆ ನಾನು ಆಫ್ ಮಾಡಿದ್ದೀನಿ ದಿನಕ್ಕೆ 4 ಗಂಟೆ 5 ಗಂಟೆ ನಾನು ಚಾಲು ಮಾಡ್ತೀನಿ ಅಷ್ಟೇ ಇದು ಸ್ಪಾಂಜ್ ಫಿಲ್ಟರ್ ಒಳಗಡೆ ಮೀಡಿಯಾ ಕೂಡ ಬರುತ್ತೆ ಅದರಲ್ಲಿ ಅದರಿಂದ ಏನಾಗುತ್ತೆ ನೀರು ಕ್ಲೀನ್ ಕ್ಲಿಯರ್ ಆಗಿರುತ್ತೆ ಇದು ಮೋಜಾ ಗಪ್ಪಿಸ್ ಅಂತ 50 ರೂಪಾಯಿ ನಿಮಗೆ ಜೊತೆ ಸಿಗ್ಬಿಡುತ್ತೆ ಅಕ್ವೇರಿಯಂ ಸ್ಟೋರ್ ಅಲ್ಲಿ ನಾನು ತಗೊಂಡ 20 ಹಾಕಿದ್ದು 20 ಇಂದ 200 ಕ್ಕಿಂತ ಜಾಸ್ತಿ ಆಗಿಬಿಡಿದೆ ಇದು ಟ್ಯಾಂಕ್ ಬಂದು ಲೈಟ್ ಬಂದು ನಾನೇ ಸೆಟ್ ಅಪ್ ಮಾಡಿದ್ದು ನಾರ್ಮಲ್ LED ಬರ್ತಲ್ಲ ಅದನ್ನೇ ಸೆಟ್ ಮಾಡಿ ಹಾಕಿದ್ದೀನಿ ಈ ಸ್ಟ್ಯಾಂಡ್ ನಾನೇ ಮಾಡಿದ್ದು ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನನ್ನ ಹಿಂದಿ ಚಾನೆಲ್ ಅಲ್ಲಿ ಮತ್ತೆ ನೆಕ್ಸ್ಟ್ ಬಂದು ಇಲ್ಲೊಂದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್ ಇದೆ ಇದು ಸೆಟ್ ಬಂದು ನಾನು 12,000 ತಗೊಂಡಿದ್ದು ವಿತ್ ಕ್ಯಾಬಿನೆಟ್ ಲೈಟ್ ಫಿಲ್ಟರ್ ಎಲ್ಲ ಇದರದ್ದು ಅಕ್ಸೆಸರೀಸ್ ಇದೆ ಒಳಗಡೆ ಇನ್ನು ಸೆಟಪ್ ಮಾಡಿಲ್ಲ ಇದರಲ್ಲಿ ಏಂಜೆಲ್ ಫಿಶ್ ಬರುತ್ತೆ ಮತ್ತೆ ಶ್ರೀನ್ಸ್ ಬರುತ್ತೆ ಮತ್ತೆ ನ್ಯೂ ಟೆಟ್ರಾಸ್ ಬರುತ್ತೆ ಅದು ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ ಬರುವ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ನೋಡಬಹುದು ಫ್ಲೋಹಾನ್ ಇದೆ ಈ ನೆಕ್ಸ್ಟ್ ಬಂದು ಫ್ಲೋಹಾನ್ ಟ್ಯಾಂಕ್ ಇದು 3 ಫೀಟ್ ಟ್ಯಾಂಕ್ ಇದು ಕೂಡ ನಾನೇ ಮಾಡಿದ್ದು 1200 ಏನೋ ಪೂರ್ತಿ ಟ್ಯಾಂಕ್ ನನಗೆ ಬಿಲ್ಡ್ ಇತ್ತು ನಾನು ಮನೆಯಲ್ಲೇ ಮಾಡಿದ್ದು ಇದರಲ್ಲಿ ಒಂದು 100 ಹೀಟರ್ ಟ್ಯಾಂಕ್ ಇದೆ 100 ವ್ಯಾಟ್ಸ್ ಟ್ಯಾಂಕ್ ಇದೆ ಒಂದು ಸ್ಪಾಂಜ್ ಫಿಲ್ಟರ್ ಇದೆ ಚಿಕ್ಕದು ಮತ್ತೆ ನಾರ್ಮಲ್ ಫಿಲ್ಟರ್ ಇದೆ ಅದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಒಂದು ಬಚ್ಚು ಕೊಳ ಸ್ಟಲ್ ಆತರ ನಾನು ಹೈಡಿಂಗ್ ಪ್ಲೇಸ್ ಕೊಟ್ಟಿದ್ದೀನಿ ಫಿಲ್ ನೋಡಬಹುದು ಇದು ನಾನು ತಗೊಂಡಿದ್ದು 1500 ರೂಪಾಯಿಗೆ ಇದು ತಗೊಂಡು 6 ತಿಂಗಳು ಆಯ್ತು ಒಂದೂವರೆ ಸಾವಿರ ತಗೊಂಡಿದ್ದೆ ಆಗ ಹೆಡ್ ಏನು ಇರಲಿಲ್ಲ SRD ಅಂತ ಇತ್ತು ಸೂಪರ್ ರೆಡ್ ಡ್ರಾಗನ್ ಅಂತ SRD ಫ್ಲೋಹಾನ್ ಮತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಒಂದೂವರೆ ಟ್ಯಾಂಕ್ ಒಂದೂವರೆ ಅಡಿ ಇದೆ ಅದರಲ್ಲಿ ಒಂದೂವರೆ ಟ್ಯಾಂಕ್ ಇದೆ ಅದರಲ್ಲಿ ಗೌರಾಮಿಸ್ ಇದೆ ನೋಡಬಹುದು
ಈ ಗೋರಾಮಿಸ್ ಇದೆ ಇದು ಬಂದು ನಂತರ ಒಂದು ವರ್ಷ ಅಂತ ಇದೆ ಒಂದು ಆಲ್ರೆಡಿ ಎರಡು ಸಲ ಬ್ರೀಡ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಪ್ಲೇಕೋ ಫಿಶ್ ಇದೆ ಪ್ಲೇಕೋ ಫಿಶ್ ಈಗೆಲ್ಲ ಈಗ ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ ಅದಕ್ಕೆ ತೆಗೆದ್ಬಿಟ್ಟಿದ್ದೀನಿ ಸೊ ಬಹಳಷ್ಟು ಬೇಗ ಅದು ರಿಟರ್ನ್ ಮಾಡಿಬಿಡ್ತೀನಿ ಅಕ್ವೇರಿಯಂ ಸ್ಟೋರ್ಗೆ ಇಲ್ಲೊಂದು ಖಾಲಿ ಟ್ಯಾಂಕ್ ಇದೆ ಖಾಲಿ ಟ್ಯಾಂಕಲ್ಲಿ ಬಂದು ನಾನು ಶ್ರೀಮ್ಸ್ ಅಥವಾ ಬೇರೆ ಯಾವುದಾದ್ರು ಡಾನ್ಯೋ ಚಿಕನ್ ಅಂತ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಖಾಲಿ ಟ್ಯಾಂಕ್ ಇದೆ ಅದರಲ್ಲಿ ನಾನು ಡಾನ್ಯೋಸ್ ಅಥವಾ ಯಾವುದಾದ್ರು ಶ್ರೀಮ್ಸ್ ಚಿಕನ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಕಡೆ ಬಂದು ನೋಡ್ಬೋದು ಮತ್ತು ಇಲ್ಲಿ ಬಂದು ಮೇಲ್ಗಡೆ ಬಂದು ಬೆಟ್ಟ ಮೀನುಗಳಿದ್ದಾವೆ ನೋಡ್ಬೋದು ಬೆಟ್ಟ ಮೀನ್ ಇದೆ ಇದು ಎಲಿಫೆಂಟ್ ಇಯರ್ ಅಂತಾರೆ ಆನೆ ಥರ ಇದಕ್ಕೆ ರೆಕ್ಕೆ ಇರುತ್ತೆ ಅದಕ್ಕೆ ಎಲಿಫೆಂಟ್ ಇಯರ್ ಅಂತಾರೆ ಎರಡಿದೆ ಈಗ ಅದ್ರ ಜೊತೆ ಹೆಣ್ಣಿನ ಹೆಣ್ಣು ಮೀನು ತೊಗೊಂಬಂದು ಬ್ರೀಡಿಂಗ್ ಮಾಡಿಸ್ಬೇಕು ಅದಕ್ಕೆ ನಾನು ಸಪ್ರೇಟ್ ಸಪ್ರೇಟ್ ಆಗಿ ಈಗಿದ್ದೀನಿ ಅವ್ರಿಗೆ ಅವ್ರ ಕೊಡುವ ಆಹಾರ ಎಲ್ಲ ನೋಡಿ ಬೇರೆ ಮೀನಿಗೆ ಬೇರೆ ಆಹಾರ ಕೊಡೋದು ಒಂದೇ ಆಹಾರ ಎಲ್ಲರೂ ಕೊಡೋದಿಲ್ಲ ನಾನು ಒಂದು ಮೀನಿಗೆ ಒಂದು ಆಹಾರ ಥರ ಇಕ್ಕಿದ್ದೀನಿ ಅದು ಕೂಡ ಡೀಟೇಲ್ಸ್ ಶೇರ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬಂದಿಲ್ಲಿ ಆಮೇಲೆ ಟ್ಯಾಂಕ್ಸ್ ನೋಡ್ಬೋದು ಯು ಬಿ ಲೈಟ್ ಇದೆ ಅದರಲ್ಲಿ ಫಿಲ್ಟರ್ ಇದೆ ಬಾಸ್ಕಿಂಗ್ ಇರೋ ಕೂತ್ಕೊಳ್ಳೋಕೆ ಜಾಗ ಇದೆ ಆಮೆಗಳಿದ್ದಾವೆ ನಾಲ್ಕು ಆಮೆಗಳಿದ್ದಾವೆ ಅದರಲ್ಲಿ ಎರಡು ಆರ್ ಎಸ್ ಟೆಟಲ್ಸ್ ಅಂತಾರೆ ಎರಡು ಬಂದು ಎಲ್ಲೋ ಬೆಲ್ಲಿ ಇತ್ತು ಒಂದೊಂದು ಎರಡು ವರ್ಷ ಇದರಲ್ಲಿ ನೋಡಿ ನಾಲ್ಕು ಆಮೆಗಳಿದ್ದಾವೆ ಎರಡು ಬಂದು ಎಲ್ಲೋ ಬೆಲ್ಲಿ ಅಂತಾರೆ ಎಲ್ಲೋ ಬೆಲ್ಲಿ ಅಂದರೆ ಇದು ಬಿಳಿ ಭಾಗ ಜಾಸ್ತಿ ಇರುತ್ತೆ ನೋಡ್ಬೋದು ಬಿಳಿ ಇದು ಇದು ಒಂದೂವರೆ ವರ್ಷ ತೊಗೊಂಬಂದು ಇದು ಬಂದು ದೊಡ್ಡದಿದೆಯಲ್ಲ ಅದು ಆರ್ ಎಸ್ ಟೆಟಲ್ಸ್ ಅಂತ ಎರಡು ವರ್ಷ ಆಯ್ತು ತೊಗೊಂಬಂದು ಚಿಕ್ಕ ಕೈನ್ ಟೈಪ್ ಇತ್ತು ಅವಾಗ ತೊಗೊಂಬಂದಿದ್ದು ಇನ್ನು ತನಕ ಬಹಳಷ್ಟು ದೊಡ್ಡದಾಗ್ಬಿಟ್ಟಿದೆ ಇದು ಟ್ಯಾಂಕ್ ಚಿಕ್ಕದಾಗಿದೆ ನನಗೆ ಗೊತ್ತು ಟ್ಯಾಂಕ್ ಸ್ವಲ್ಪ ಚಿಕ್ಕದಿದೆ ಅಂತ ಬಹಳಷ್ಟು ಬೇಗ ಈ ಆಮೆಗಳನ್ನು ನಾನು ಈ ಮೂರು ಫೀಟ್ ಟ್ಯಾಂಕಲ್ಲಿ ಶಿಫ್ಟ್ ಮಾಡಿಬಿಟ್ಟಿನಿ ಆ ಮೂರು ಫೀಟ್ ಟ್ಯಾಂಕ್ ಬದಲು ಒಂದೊಂದು 8 ಫೀಟು ಮತ್ತು ಒಂದೂವರೆ ಫೀಟ್ ಟ್ಯಾಂಕ್ ಬರ್ತಾ ಇದೆ ಅದಕ್ಕೋಸ್ಕರ ಇದು ಪೆಂಡಿಂಗ್ ಇಕ್ಕಿದ್ದೀನಿ ಅದೊಂದು ದೊಡ್ಡ ಟ್ಯಾಂಕ್ ಬಂದ ಮೇಲೆ ಆ ಟ್ಯಾಂಕಲ್ಲಿ ಆರೋಹನ ಫ್ಲವರ್ ಹಾನ್ ಮತ್ತು ಗೋರಮಿಸ್ ಎಲ್ಲ ಅದರಲ್ಲಿ ಶಿಫ್ಟ್ ಮಾಡ್ತೀನಿ ಮತ್ತು ಇದು ಸ್ಟ್ಯಾಂಡ್ ಇದೆಯಲ್ಲ ಇದು ಸ್ಟ್ಯಾಂಡ್ ತೆಗಿಬಿಡ್ತೀನಿ ಇಲ್ಲಿ ಬಂದು ಮೂರು ಫೀಟ್ ಟ್ಯಾಂಕ್ ಬಂದುಬಿಡುತ್ತೆ ಆಮೆಗಳು ನಾಲ್ಕು ಅದರಲ್ಲೇ ಬಂದುಬಿಡುತ್ತೆ ಸೊ ನನ್ನ ಹತ್ರ ಯಾವುದಾದ್ರು ಟ್ಯಾಂಕ್ಸ್ ಎಲ್ಲ ನಿಮಗೆ ಶೇರ್ ಮಾಡಿಬಿಟ್ಟೆ ಬರುವ ಪ್ಲಾಂಟ್ಸು ಕೂಡ ನನಗೆ ಹೇಳಿಬಿಟ್ಟೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬರುವ ಪ್ಲಾಂಟ್ಸ್ ಮತ್ತು ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ನಿಮಗೆ ಬಹಳಷ್ಟು ವೀಡಿಯೋ ಸಿಗ್ತಾ ಇರುತ್ತೆ ಮೀನುಗಳ ಮೇಲೆ ಅದ್ರ ಕೇರ್ ಬಗ್ಗೆ ಅದ್ರ ಬ್ರೀಡಿಂಗ್ ಬಗ್ಗೆ ಯಾವ ಥರ ಅದನ್ನ ಕೇರ್ ಮಾಡ್ಕೊಬೇಕು ಅದ್ರ ಸೆಟಪ್ ಮಾಡಬೇಕು ಎಲ್ಲ ಈ ರೀತಿಗಳ ನಿಮಗೆ ಕನ್ನಡದಲ್ಲಿ ವೀಡಿಯೋ ಸಿಗ್ತಾ ಇರುತ್ತೆ ಈ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವೀಡಿಯೋಲ್ಲಿ ಸಿಗೋಣ ಅಲ್ಲಿಂದ ನಮಸ್ತೆ ಗುಡ್ ಬೈ.